ನೋಡಿ, ಈ ವಿಷಯದಲ್ಲಿ ಒಬ್ಬ ಜವಾಬ್ದಾರಿಯುತವಾದಂಥ ಶಾಸಕರು, ಹಿಂದೆ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಅವರು ಈ ಒಂದು ಅಪಾದನೆಯನ್ನು ಮಾಡಿದ್ದಾರೆ. BJPಯ ಕೇಂದ್ರದಲ್ಲಿ ಇರ್ತಕ್ಕಂಥ ಕೆಲವು ದಲ್ಲಾಳಿಗಳು ಈ ರೀತಿ ಹಣದ ವ್ಯವಹಾರದ ಮುಖಾಂತರ ಅಧಿಕಾರಗಳನ್ನು ಕೊಡ್ತಕ್ಕಂಥದ್ದಿದೆ ಅಂತೇಳಿ ಈಗ ಸರ್ಕಾರ ಬಂದಿದ್ದೆ ಯಾಕೆ ಬಂತು? ರಚನೆ ಮಾಡಿದ್ದಂಗೆ BJP ಸರ್ಕಾರ ಯಾವ ಥರ ನಡೆಸಿದ್ರು ಅಂತಕ್ಕಂಥದ್ದು ಕೆಲವು ಓದಂತಾರೆ. ಮೊದಲು ಹೇಳಿದ್ರಲ್ಲ, ಕೆಲವರು ಹಣದ ವ್ಯವಹಾರಗಳನ್ನು ನಡೆಸಿ ಪಾಪದ ಹಣದ ಮುಖಾಂತರ ಇವತ್ತು ಕೆಲವು MLAಗಳನ್ನು ತೆಗೆದುಕೊಂಡೋಗಿ ಸರ್ಕಾರ ಮಾಡಿದ್ದಾರೆ. ಇದೇನು ಅತ್ಯಂತ ಪರಿಶುದ್ಧವಾದಂಥ ಪಾರದರ್ಶಕವಾದಂಥ ಆಡಳಿತ ಸರ್ಕಾರವಾಯಿತು? ಏನು ಇವರು ಜನ ಏನು ಆಯ್ಕೆ ಮಾಡಿಬಿಟ್ಟಿದ್ದೀರಾ? ಅದರಿಂದ ಇಲ್ಲಿ ಪ್ರಶ್ನೆ, 2,500 ಕೋಟಿ ಏನಿದೆ ಇವ್ರಿಗೆ ದುಡ್ಡಲ್ಲೇ ಲೆಕ್ಕ ಇವ್ರದ್ದು. ಈ BJP ಸರ್ಕಾರ ನಡೀತಿರೋದೇ ನಾಡಿನ ಜನತೆಯ ಸಂಪತ್ತೇನಿದೆ, ಖಜಾನೆ, ಖಜಾನೆ ಲೂಟಿ ಮಾಡಿ ಅದನ್ನು ಡೆಲ್ಲಿ ಕಳ್ಸೋಕ್ಕೋಸ್ಕರಲೇ ಇದಿರೋದು. ನಾನು ಪ್ರಧಾನಮಂತ್ರಿಗಳ ಮೇಲೆ ಚರ್ಚೆ ಮಾಡಲ್ಲ, ಆದರೆ ಅವ್ರನ್ನ ಬಿಟ್ಟು ಇಲ್ಲಿ ಕೆಲವು ಪಕ್ಷದ ಮುಖಂಡರುಗಳಿದ್ದಾರಲ್ಲ, ಆಮೇಲೆ ಚುನಾವಣಾ ತಂತ್ರಗಾರಿಕೆ ನಡೆಸಾರಿದ್ದಾರಲ್ಲ, ಅವ್ರ ಜೊತೆಯಲ್ಲಿ ಅವರ ಕೆಲವರು, ಅವರೆಲ್ಲ ಯಾರೂ ಪರಿಶುದ್ಧ ಇಲ್ಲ ಅಲ್ಲಿ. ತಂತ್ರಗಾರರು ಇದಾರಲ್ಲ, ಅವ್ರಿಗೆ ಇದಾರಲ್ಲ ಹಿಂದೆ ಮುಂದೆ ಇಲ್ಲ ಅವರಿಗೆ, ಅದು ಬೇಡ. ಅದು ಈಗ ಅರ್ಥ ಆಗಲ್ವೇ? ಇದು BJP ಅಂತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಭ್ರಷ್ಟ ಜನರ ಸರ್ಕಾರ ಅಂತ ಇಡ್ಬೋದೇನಪ್ಪ ನನ್ನ ಅಭಿಪ್ರಾಯದಲ್ಲಿ. ಏನು ಸರ್ BJP ಅಂದರೆ ಭ್ರಷ್ಟ ಜನರ ಸರ್ಕಾರ? ಯಾರು ಕಡಿಮೆ ಅಂತ ಇಲ್ಲಿ ಯೋಚನೆ ಮಾಡ್ತೀರಿ? ಆಲಿಬಾಬಾ ಮತ್ತು 40 ಮಂದಿ ಕಳ್ಳರು ಇದ್ರಲ್ಲ, ಅಂಥ ಒಂದು ಸಚಿವ ಸಂಪುಟ ಇದು. ಆಲಿಬಾಬಾ ಮತ್ತು 40 ಮಂದಿ ಕಳ್ಳರ ಸರ್ಕಾರ ಇದು. ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ಏನೋ ಹೇಳಿದ್ದಾರೆ, ನೆನ್ನೆ ಕುಮಾರಸ್ವಾಮಿ ಅವ್ರ ಹತ್ರ ದಾಖಲೆ ಇದ್ದರೆ ಕೊಡಲಿ ತನಿಖೆಗೆ ಅಂತೇಳಿ. ನಾನು 2008 ದಾಖಲೆಗಳು 10 ಗಟ್ಟಲೆ ದಾಖಲೆ ಇಟ್ಟೆ. ಆ ದಾಖಲೆ ಇಟ್ಕೊಂಡು ಯಾರ್ಯಾರು ದುಡ್ಡು ಮಾಡ್ಕೊಂಡ್ರು, ಯಾವ್ಯಾವ ವ್ಯಕ್ತಿಗಳು ಎಷ್ಟೆಷ್ಟು ದುಡ್ಡು ಮಾಡ್ಕೊಂಡು ಆ ದಾಖಲೆ ಮುಚ್ಚಾಕೋದಕ್ಕೆ, ಏನು ದಾಖಲೆ ಕೊಟ್ಟು ಏನು ಮಾಡ್ತೀರಿ ಇಲ್ಲಿ ಈ ಸರ್ಕಾರಕ್ಕೆ? ಸರ್, ಕುಮಾರಸ್ವಾಮಿ ಅವರು ಏನೇ ಮಾತಾಡಿದ್ರು ಸಹಿತ ಫಸ್ಟ್ ಪ್ರತಿಕ್ಷಣ